ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ತಿಳಿಸ್ತಾ 2022 ಏಪ್ರಿಲ್ ತಿಂಗಳಲ್ಲಿ ಬರತಕ್ಕಂತಹ ಕಟಕ ರಾಶಿಯ ರಾಶಿಫಲ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಏನೆಲ್ಲ ಪ್ಲಸ್ಗಳಿದೆ, ಆ ಬಂದಿರುವಂಥ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಮತ್ತು ಅದಕ್ಕೆ ಕೆಲವೊಂದು ಪರಿಹಾರಗಳು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನುವಂತಹ ಭಾಳಷ್ಟು ಉಪಯುಕ್ತವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ದಿನಭವಿಷ್ಯ, ವಾರಭವಿಷ್ಯ, ಮಾಸಭವಿಷ್ಯ, ವರ್ಷಭವಿಷ್ಯ ಈ ರೀತಿಯಾದಂಥ ಕಾರ್ಯಕ್ರಮಗಳು ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಏಪ್ರಿಲ್ ತಿಂಗಳ ಒಂದು ಮಾಸಫಲ ನಿಮಗೆ ಸಿಗ್ತಾ ಇದೆ. ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಶಿಗೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ನೀವು ಪಡ್ಕೋಬಹುದು. ವೀಕ್ಷಕರೇ, ಈಗ ತಿಳಿಸ್ತಾ ಇರ್ತಕ್ಕಂಥ ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ ನಾನೊಂದಿಷ್ಟು ಫಾಸ್ಟಾಗಿ ಹೇಳ್ತೀನಿ. ಅದರ ಉದ್ದೇಶ ಇಷ್ಟೇ, ನಿಮ್ಮ ಸಮಯ ಉಳಿಬೇಕು, ಸ್ವಲ್ಪ ಸಮಯದಲ್ಲಿ ಎಲ್ಲ ಮಾಹಿತಿಗಳನ್ನು ನೀವು ತಿಳ್ಕೋಬೇಕು ಅನ್ನುವಂತಹ ಉದ್ದೇಶ. ಈ ವಿಡಿಯೋ ನೋಡಿದ ಮೇಲೆ ಒಂದಿಷ್ಟು ನಿಮಗೆ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅಲ್ವಾ? ಬನ್ನಿ, ಈ ಮುಖ್ಯವಾದಂಥ ಮಾಹಿತಿ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಉಪಯುಕ್ತವಾದಂತಹ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕಟಕ ರಾಶಿಯ ಜನ್ಮ ನಕ್ಷತ್ರಗಳು ಪುನರ್ವಸ ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ 4 ಚರಣಗಳು ಸೇರಿರುವಂತಹ ಕಟಕ ರಾಶಿ, ಈ ಕಟಕ ರಾಶಿಯ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಆಗಿದ್ದರೆ ಅದೃಷ್ಟ ದೇವತೆ ಮಹಾ ಶಿವ ಆಗಿರ್ತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂಥ ಗುಣ ಉತ್ತಮ ಅಭ್ಯಾಸಿಗಳು ಮತ್ತು ಭಾವಜೀವಿಗಳು ಕೂಡ ಆಗಿರ್ತಕ್ಕಂಥದ್ದು. ಮಿತ್ರ ರಾಶಿಗಳು ವೃಶ್ಚಿಕ, ಮೀನ, ತುಲಾ ರಾಶಿಯಾಗಿದ್ದರೆ ಶತ್ರು ರಾಶಿಗಳು ಮೇಷ, ಸಿಂಹ, ಧನಸ್ಸು ಮತ್ತು ಮಿಥುನ್ ರಾಶಿ ಆಗಿರತಕ್ಕಂಥದ್ದು. ವೀಕ್ಷಕರೇ, ನಾನು ನಿಮಗೆ ಒಂದು ಏಪ್ರಿಲ್ ತಿಂಗಳ ಫಲವನ್ನು ತಿಳಿಸ್ತಾ ಇರೋದರಿಂದ ಏಪ್ರಿಲ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ 2, 13, 15, 23, 29 ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ದಿನಗಳು ಅಂತಲೇ ಹೇಳ್ಬೋದು. ಏಪ್ರಿಲ್ ತಿಂಗಳಲ್ಲಿ ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ, ಯಾವುದೇ ಒಂದು ವಹಿವಾಟನ್ನು ಮಾಡಿ, ಬಹಳಷ್ಟು ಮಾನಸಿಕವಾಗಿರತಕ್ಕಂತಹ ಒತ್ತಡ ನಿಮಗೆ ಇರತಕ್ಕಂಥದ್ದು, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಹಣಕಾಸಿನ ಒತ್ತಡಗಳು ಜಾಸ್ತಿ ಇರುತ್ತೆ, ವ್ಯಾಪಾರ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪ್ರಸಂಗಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ, ಕೆಲವೊಂದು ಒತ್ತಡದ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಆದರೆ ಅದೃಷ್ಟ ಸದಾ ನಿಮ್ಮ ಬೆಂಬಲಕ್ಕಿರ್ತಕ್ಕಂಥದ್ದು, ಬಹಳಷ್ಟು ಪ್ಲಸ್ ಪಾಯಿಂಟು. ನೀವು ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಗೆಲ್ತೀರಿ, ಆ ಸಮಸ್ಯೆನ ಫೇಸ್ ಮಾಡ್ತೀರಿ, ಅದೃಷ್ಟವಶಾತ್ ನಿಮಗೆ ಬರುವಂಥ ಕಷ್ಟಗಳು ದೂರ ಆಗುವಂತಹ ಸನ್ನಿವೇಶಗಳಿದೆ. ನೀವು ದೃಢವಾಗಿರತಕ್ಕಂತಹ ತೀರ್ಮಾನ ನಿಮ್ಮ ಜೀವನದ ನೂತನ ಪಥ ಸಾಗಿಸ್ತಕ್ಕಂಥದ್ದು, ನಿಮ್ಮ ಎಲ್ಲ ಕಷ್ಟಗಳನ್ನು ಹೊಡೆದೋಡಿಸ್ತಕ್ಕಂಥದ್ದು. ನೋಡಿ, ಸಮಯ ಪ್ರಜ್ಞೆಯಿಂದ ನಡ್ಕೋಬೇಕು, ಸಮರ್ಥವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಅಂದಾಗ ಮಾತ್ರ ನೀವು ಅಂದುಕೊಂಡಂಥ ಕಾರ್ಯದಲ್ಲಿ ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಿದೆ. ಉತ್ತಮ ಆದಾಯ ಏನು ಇರುತ್ತೆ, ಕಷ್ಟಪಟ್ಟು ಕೆಲಸ ಮಾಡಿರ್ತೀರಲ್ವಾ, ಕಷ್ಟಪಟ್ಟು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಒಂದು ಒಳ್ಳೆ ಲಾಭವಂತೂ ಇದ್ದೇ ಇರುತ್ತೆ. ಕುಟುಂಬದಲ್ಲಿ ಸಾಮರಸ್ಯಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಮನೆತನದಲ್ಲಿ ಭಾಳಷ್ಟು ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು. ಇನ್ನು ಈ ತಿಂಗಳ ಅಂತ್ಯದಲ್ಲಿ ಬಹಳಷ್ಟು ಜನ ಏನಾಗುತ್ತೆ, ಒಂದಿಷ್ಟು ಹೊಸ ವ್ಯಾಪಾರ ವಹಿವಾಟು ಉದ್ಯಮಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಇನ್ನು ನೀವೇನಾದರೂ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ರೆ, ತಪ್ಪಾದಂಥ ಹೆಜ್ಜೆ ಇಟ್ಟುಬಿಟ್ರೆ, ಖಂಡಿತವಾಗಿಯೂ ಅದು ನಿಮಗೆ ಸೋಲಿಗೆ ಕಾರಣ ಆಗುತ್ತೆ, ಪನಿಷ್ಮೆಂಟ್ ಇರುತ್ತೆ. ನೀವೇನೇ ಕೆಲಸ ಮಾಡಿದರೂ ಒಂದಿಷ್ಟು ಹಿರಿಯರ ಮಾರ್ಗದರ್ಶನ ಮತ್ತು ನೀವು ಯಾವ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತೀರಿ, ಆ ನಿಟ್ಟಿನಲ್ಲಿ ಯಾರು ಒಂದು ಪಳಗಿರ್ತಾರೆ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಬಹಳಷ್ಟು ಜನರಿಗೆ ಮನೆ ಕಟ್ಟಬೇಕು ಅಥವಾ ನಾನು ಏನೋ ಒಂದು ವಾಹನ ಕೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿದ್ದರೆ ಸದ್ಯಕ್ಕೆ ಸ್ವಲ್ಪ ನಿಧಾನವಾಗಿ ಮಾಡ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು, ಅರ್ಜೆಂಟ್ ಬೇಡ. ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಇದೆ, ಭಾಳಷ್ಟು ಮೇಲ್ದರ್ಜೆಗೆ ಇರತಕ್ಕಂಥದ್ದು, ಉತ್ತಮವಾಗಿರತಕ್ಕಂತಹ
ಅಂಕಗಳನ್ನು ಗಳಿಸ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಉದ್ಯೋಗ ಗಳಿಸುವಂತಹ ಸಾಧ್ಯತೆಗಳು ಭಾಳಷ್ಟು ಚೆನ್ನಾಗಿದೆ. ಇದು ಭಾಳ ಪ್ಲಸ್ ಪಾಯಿಂಟ್ ಇರತಕ್ಕಂಥದ್ದು ಕಟಕರಾಶಿಯವರಿಗೆ. ಕಟಕರಾಶಿಯವರ ಮಕ್ಕಳಿಗೆ ವಿವಾಹದ ಯೋಗ ಇರತಕ್ಕಂಥದ್ದು ಅಥವಾ ವಿವಾಹದ ಮಾತುಕತೆಗಳನ್ನು ಆಡ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಇನ್ನು ಸಂತಾನದ ಲಾಭ ಇರತಕ್ಕಂಥದ್ದು, ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಈ ತಿಂಗಳು ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡದ ಕಾರಣದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳುಂಟಾಗ್ತಕ್ಕಂತಹ ಸನ್ನಿವೇಶಗಳಿದೆ. ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಭಾಳಷ್ಟು ಒತ್ತಡಗಳಿದೆ. ಮೇಲೆ ಅಧಿಕಾರಿಗಳಿಂದ ಒತ್ತಡ ಇರತಕ್ಕಂಥದ್ದು, ಕೆಳವರ್ಗದ ಅಧಿಕಾರಿಗಳಿಂದ ಕೆಲವೊಂದು ಇಲ್ಲ ಸಲ್ಲದ ಕೆಲವೊಂದು ಕಾಲೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡುಬರುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಹೇಳ್ತಾ ಇದ್ದೇನೆ. ಇನ್ನು ಈ ಉಪಕಸುಬುಗಳಲ್ಲಿ ಬಹಳಷ್ಟು ಆದಾಯವನ್ನು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ಅಂದರೆ ನೀವು ಮೇನ್ ಬಿಸ್ನೆಸ್ ಮಾಡಿದ್ರೆ, ಅದರ ಅಕ್ಕಪಕ್ಕ ಏನೋ ಒಂದು ಸೈಡ್ ಬಿಸ್ನೆಸ್ ಆಗಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಮಾಡ್ಕೊಂಡು ಬರ್ತಾ ಇದ್ದರೆ ಅದು ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಒಂದು ಫಲ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಈ ಆಹಾರ ಪದಾರ್ಥಗಳು, ಹೋಟೆಲ್ ಇರ್ಬೋದು, ಬೇಕ್ರಿ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ಮಾರಾಟ ಸರಬರಾಜು ಇರತಕ್ಕಂಥವ್ರಿಗೆ ಉತ್ತಮವಾಗಿರತಕ್ಕಂತಹ ಆದಾಯವನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಈ ಬೃಹತ್ ಪ್ರಯಾಣದ ವ್ಯಾಪಾರ ವಹಿವಾಟಿನಲ್ಲಿ ಕೂಡ ಕೆಲವೊಂದು ಬಂಡವಾಳಗಳನ್ನು ಕೂಡ ಹಾಕುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಒಂದು ಲಾಭವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ, ನೋಡಿ ಈ ತಿಂಗಳಲ್ಲಿ ಸ್ವಲ್ಪ ದ್ವಿತೀಯ ಭಾಗದಲ್ಲಿ ಅಂದರೆ 15ನೇ ತಾರೀಕಿನ ನಂತರ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದೆ. ಸ್ವಲ್ಪ ಕೊನೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಕೆಲವೊಂದು ಚೇತರಿಕೆಗಳು ಕಂಡು ಬರತಕ್ಕಂಥ ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ. ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ಮೊದಲಾರ್ಧದಲ್ಲಿ ಯಾವ ರೀತಿ ಇದೆ ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ, ನೋಡಿ ಕೆಲವೊಂದು ಸಣ್ಣ ಪುಟ್ಟ ಜಗಳಗಳು, ಬಹಳಷ್ಟು ಕಲಹಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಈ ರೀತಿ ಹೋಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಜನಗಳೊಂದಿಗೆ ವಾದ ವಿವಾದ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಬಹಳ ಅವಶ್ಯಕತೆ ಇರತಕ್ಕಂಥದ್ದು. ಹಿರಿಯರೊಂದಿಗೆ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಇರುತ್ತೆ, ಹೊಂದಾಣಿಕೆಗಳು ಇರೋದಿಲ್ಲ, ಅಥವಾ ಅವರು ಹೇಳಿರುವಂಥ ಮಾತು ನಿಮಗೆ ಸರಿಯಾಗಿ ರುಚಿಸೋದಿಲ್ಲ, ಇದರಿಂದ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ಬೋದು. ಇನ್ನು ವ್ಯಾಪಾರಸ್ಥರಿಗೆ ಕೆಲವೊಂದು ಸಣ್ಣ ಪುಟ್ಟ ಹಾನಿಗಳನ್ನು ಸಂಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ವ್ಯಾಪಾರ ಮಾಡಿದ್ರೆ ಖಂಡಿತ ಲಾಭಕಾರಕವಾಗುವಂತಹ ಸನ್ನಿವೇಶಗಳಿದೆ. ವಿದ್ಯಾರ್ಥಿಗಳಲ್ಲಿ ಖಂಡಿತವಾಗಿಯೂ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದಿಷ್ಟು ಆಸಕ್ತಿಯಿಂದ ಓದುವಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಇನ್ನು ಈ ಕಲಹಗಳು ಸಾಧ್ಯವಾದಷ್ಟು ದೂರ ಇಡುವಂಥದ್ದೇ ಒಳ್ಳೆಯದು. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅಂತ ನೋಡೋದಾದರೆ, ನೋಡಿ ಭಾಳಷ್ಟು ಜನ ದೂರದ ಪ್ರದೇಶಕ್ಕೆ ಸ್ಥಳಾಂತರವಾಗುವಂತಹ ಸಾಧ್ಯತೆ ಇದೆ. ಮನೆ ಬದಲಾಯಿಸ್ಬೋದು, ಊರು ಬದಲಾಯಿಸ್ಬೋದು, ಅಥವಾ ಅದು ಇಲ್ಲದೆ ಇದ್ದರೂ ಎಲ್ಲೋ ಒಂದು ಕಡೆ ಪ್ರಯಾಣಕ್ಕೆ ಹೋಗ್ಬೋದು, ತೀರ್ಥ ಒಂದು ದೇವರ ದರ್ಶನಕ್ಕಾಗಿ ಹೋಗ್ಬೋದು, ಪ್ರವಾಸಿ ಕ್ಷೇತ್ರಗಳಿಗಾದರೂ ಹೋಗ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಸ್ಥಳಾಂತರ ಅಥವಾ ದೂರದ ಪ್ರಯಾಣದ ಯೋಗಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಶರೀರಕ್ಕೆ ಸಣ್ಣ ಪುಟ್ಟವಾಗಿರ್ತಕ್ಕಂತಹ ಗಾಯವಾಗಿ ಬಳಲುವಂತಹ ಸಾಧ್ಯತೆಗಳಿದೆ. ಆರೋಗ್ಯದ ಕಡೆ ಭಾಳಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಶತ್ರುಗಳಿಂದ ಭಾಳಷ್ಟು ಕಿರಿಕಿರಿ ತೊಂದರೆಗಳು ನಿರಂತರವಾಗಿ ಅನುಭವಿಸ್ತಾ ಇದ್ದೀರಿ. ಎಷ್ಟೋ ನೀವು ಜನಗಳಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಕೂಡ ನಿಮ್ಮ ಬಗ್ಗೆ ಕೆಲವೊಂದು ಅಸಡ್ಡೆಯನ್ನು ಹೊಂದಿರತಕ್ಕಂಥ ಜನಗಳು ಜಾಸ್ತಿ ಇರತಕ್ಕಂಥದ್ದು, ಇದರ ಬಗ್ಗೆಯೂ ಕೂಡ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಪ್ರಯಾಣದಲ್ಲಿ ನಿಮಗೆ ಸ್ವಲ್ಪ ಅನುಕೂಲ, ಸ್ವಲ್ಪ ಅನಾನುಕೂಲ ಕಂಡು ಬರ್ತಾ ಇದೆ. ಆ ಪ್ರಯಾಣ ನಿಮಗೆ ಎಷ್ಟು ಅವಶ್ಯಕತೆವಾಗಿದೆ ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಆ ಪ್ರಯಾಣಕ್ಕೆ ಮುನ್ನುಡಿ ಬರೀತಕ್ಕಂಥದ್ದು ಅಥವಾ ಪ್ರಯಾಣಕ್ಕೆ ಹೋಗುವಂಥದ್ದು ಒಳ್ಳೆಯದು. ಇನ್ನು ಈ ಕೋರ್ಟು ಕಚೇರಿಗಳಲ್ಲಿ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ಬೋದು. ಮನೆಯಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾ ಇದೆ. ಪ್ರೇಮಿಗಳಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ವಿರಸಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಇದ್ರ ಕಡೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಪ್ಲಸ್ ಆಗಿಯೇ ಇದೆ, ಮೈನಸ್ಸು ಒಂದಿಷ್ಟು ಇದೆ, ಇಲ್ಲ ಅಂತಲ್ಲ.
ಆರೋಗ್ಯ ವಿಚಾರದಲ್ಲಿ, ಜನಗಳ ವಿಚಾರದಲ್ಲಿ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ದುಡುಕುತನದಿಂದ ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು ಅನ್ನುವಂಥದ್ದು ಒಂದಿಷ್ಟು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದೇನೆ. ಈ ಎಚ್ಚರಿಕೆಗಳು ಮತ್ತು ಕೆಲವೊಂದು ಪ್ಲಸ್ ಇರತಕ್ಕಂಥದ್ದು ಕೂಡ ನಿಮಗೆ ಬಹಳ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದಕ್ಕೆ ಒಂದಿಷ್ಟು ಪರಿಹಾರಗಳನ್ನು ಕೂಡ ನಾನು ಇಂದಿಷ್ಟು ತಿಳಿಸ್ತಕ್ಕಂಥದ್ದು ಇದೆ. ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ಒಂದು ಪೂಜಾ ಪರಿಹಾರ ಆಗಿರ್ಬೋದು, ವೈದಿಕ ಪರಿಹಾರಗಳಾಗಿರ್ಬೋದು ಮಾಡಬೇಕಂಥದ್ದು ವಿಚಾರ ನೋಡೋದಾದರೆ, ನೋಡಿ, ಶ್ರೀ ಷಷ್ಠಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶ್ರೀ ದಿವಾಕರ ಗಾಯತ್ರಿ ಮಂತ್ರವನ್ನು ಪಠಣ ಮಾಡತಕ್ಕಂಥದ್ದು, ಇನ್ನು ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆಯನ್ನು ದಾನವನ್ನಾಗಿ ನೀಡತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲ ತಂದುಕೊಡುತ್ತೆ. ಇನ್ನು ನಿಮಗೆ ಅನುಕೂಲ ಇತ್ತು ಅಂತಂದರೆ ಬೆಳ್ಳಿ ಲೋಟದಲ್ಲಿ ನೀರು ಅಥವಾ ಹಾಲನ್ನು ಕುಡಿತಕ್ಕಂಥದ್ದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಅದು ಎಲ್ಲರಲ್ಲಿಯೂ ಕೂಡ ಬೆಳ್ಳಿ ಲೋಟ ಇರಲ್ಲ, ಇದ್ದರೆ ಪ್ರಯತ್ನ ಮಾಡ್ಬೋದು. ಇನ್ನು ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ, ಮನೆಯಲ್ಲಿ ಕೆಂಪು ದೀಪಗಳನ್ನು ಬಳಸ್ತಕ್ಕಂಥದ್ದು ಯೋಗ್ಯ ಅಲ್ಲ. ಕೆಂಪು ಬಣ್ಣದ ದೀಪಗಳನ್ನು ಹಚ್ಚುವಂಥದ್ದು ಅಷ್ಟೊಂದು ಯೋಗ್ಯವಲ್ಲ. ಒಂದು ಇಷ್ಟು ಒಂದಿಷ್ಟು ಪರಿಹಾರಗಳನ್ನು ಮಾಡಿ ನಿಮಗೆ ಬರತಕ್ಕಂಥ ಕೆಲವೊಂದು ಕಷ್ಟಗಳಿಂದ ಅನುಕೂಲತೆ ಆದರೆ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಜೊತೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಿರಂತರವಾಗಿ ನೀವು ನಮ್ಮ ಚಂದಾದಾರರಾಗಿರ್ಬೋದು. ಒಳ್ಳೆಯದಾಗಲಿ, ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟಿದ್ದೀರಿ, ತಾಯನ್ನ ಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.